ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ನಡೆಸುತ್ತಿರುವ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಗಳ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರನ್ನು ಫ್ರೀಡಂ ಪಾರ್ಕ್ನಲ್ಲಿ ಭೇಟಿ ಮಾಡಲಾಯಿತು. ವೇತನ ಪರಿಷ್ಕರಣೆ, ಆರೋಗ್ಯ ವಿಮೆ ಸೇರಿದಂತೆ ನೌಕರರ ಬೇಡಿಕೆಗಳನ್ನು ಸರ್ಕಾರದ ಇತಿಮಿತಿಯಲ್ಲಿ ಶೀಘ್ರವೇ ಈಡೇರಿಸುವುದಾಗಿ ಭರವಸೆ ನೀಡಲಾಯಿತು. ಗುತ್ತಿಗೆ ಹೊರಗುತ್ತಿಗೆ ನೌಕರರ ವೇತನವನ್ನು ಹೆಚ್ಚಿಸಲು ಈಗಾಗಲೇ ಹಣಕಾಸು ಇಲಾಖೆಗೆ ಶಿಫಾರಸು ಮಾಡಲಾಗಿದ್ದು ಆದಷ್ಟು ಬೇಗ ವೇತನ ಪರಿಷ್ಕರಣೆ ಜಾರಿ ಮಾಡಲಾಗುವುದು. ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ಭೌತಿಕ ಮೂಲಸೌಕರ್ಯ ಎಷ್ಟು ಮುಖ್ಯವೋ ಅಲ್ಲಿ ಕಾರ್ಯನಿರ್ವಹಿಸುವ ಆರೋಗ್ಯ ಸಿಬ್ಬಂದಿಗಳು ಅಷ್ಟೇ ಮುಖ್ಯ. ಇಂತಹ ಅನನ್ಯ ಸೇವೆ ಸಲ್ಲಿಸುತ್ತಿರುವ ಆರೋಗ್ಯ ಸಿಬ್ಬಂದಿಗಳ ಬೇಡಿಕೆಗಳನ್ನು ಈಡೇರಿಸಲು ನಮ್ಮ ಸರ್ಕಾರ ತನ್ನ ಇತಿಮಿತಿಯಲ್ಲಿ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಲಿದೆ. ಇವತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಆತ್ಮೀಯರು, ಮಾನ್ಯ ವಿಧಾನ ಪರಿಷತ್ನ ಸದಸ್ಯರು ಆಗಿರ್ತಕ್ಕಂಥ ಆಯನೂರು ಮಂಜುನಾಥರವರು ಇವತ್ತು ವೇದಿಕೆಯನ್ನು ಅಲಂಕರಿಸಿ ನಿಮ್ಮೆಲ್ಲರ ಬೇಡಿಕೆಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ನನ್ನ ಜೊತೆಯಲ್ಲಿ ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಅನಿಲ್ ಕುಮಾರ್ ಅವರು, ಆಯುಕ್ತರಾಗಿರ್ತಕ್ಕಂಥ ರಣದೀಪ್ ಅವರು, ಅದೇ ರೀತಿ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನವೀನ್ ರಾಜ್ ಸಿಂಗ್ ಅವರು, ನಿಮ್ಮನ್ನೆಲ್ಲ ಏನು ನೇಮಕಾತಿ ಮಾಡ್ಕೊಂಡಿದ್ದಾರೆ ಅದರ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಅವರು, ಇಷ್ಟು ಜನ ಅಧಿಕಾರಿಗಳು ನನ್ನ ಜೊತೆಯಲ್ಲಿ ಬಂದಿದ್ದಾರೆ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಒಂದು ಸಭೆಯನ್ನು ನಮ್ಮ ಕಚೇರಿಯಲ್ಲೇ ನಾವು ಏನು ನಿಮ್ಮ 19 ಬೇಡಿಕೆಗಳು ಅಂತ ಕೊಟ್ಟಿದ್ದೀರಿ, ಆ 19 ಬೇಡಿಕೆಗಳ ಬಗ್ಗೆ ಕೂಡ ವಿವರವಾಗಿ ನಾನು ಮಾಹಿತಿಯನ್ನು ಕಲೆ ಹಾಕಿದ್ದೀನಿ. ಅವ್ರ ಜೊತೆ ಒಂದೊಂದು ಅಂಶದಲ್ಲಿ ಕೂಡ ನಾವು ಯಾವ ರೀತಿ ನಿಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಲಿಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ಕೂಡ ನಾವು ಬಹಳ ವ್ಯಾಪಕವಾಗಿ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಈ ಚರ್ಚೆ ಇದು ಮೊದಲನೇ ದಿವಸ ಅಲ್ಲ, ಈಗಾಗಲೇ ನಿಮ್ಮ ಪದಾಧಿಕಾರಿಗಳು, ನಿಮ್ಮ ಅಸೋಸಿಯೇಷನ್ ಏನಿದೆ ಆ ಸಂಘದ ಎಲ್ಲ ಪದಾಧಿಕಾರಿಗಳು, ಮಾನ್ಯ ಆಯನೂರು ಮಂಜುನಾಥರವರು ಈಗಾಗಲೇ ನಮ್ಮ ಇಲಾಖೆಯ ಜೊತೆಯಲ್ಲಿ 3-4 ಬಾರಿ ನಾವು ಸಭೆಯನ್ನು ಮಾಡಿದ್ದೇವೆ. ಕೆಲವು ಬೇಡಿಕೆಗಳನ್ನ ಈಗಾಗಲೇ ನಮ್ಮ ಕೈಲಾದಂಥದ್ದು ಸರ್ಕಾರದ ವತಿಯಿಂದ ಏನೆಲ್ಲ ಸಾಧ್ಯ ಇದೆ ಅದನ್ನ ಈಗಾಗಲೇ ನಾವು ಆದೇಶ ಕೂಡ ಹೊರಡಿಸಿದ್ದೀವಿ. ಮೊದಲನೇದಾಗಿ ಆರೋಗ್ಯ ಸಿಬ್ಬಂದಿಯವರು ಏನು ನೀವೆಲ್ಲ ಬಂದಿದ್ದೀರಿ ಅದು ಕಾಂಟ್ರಾಕ್ಟ್ ಬೇಸಿಸ್ ಇರ್ಬೋದು, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ನೀವೆಲ್ಲ ಕೂಡ ಕೋವಿಡ್ ಸಾಂಕ್ರಾಮಿಕ ರೋಗ ಬಂದಂತಹ ಸಂದರ್ಭದಲ್ಲಾಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ರಾಷ್ಟ್ರೀಯ ಅಭಿಯಾನದ ಯೋಜನೆ ಅಡಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು